ಹಲೋ ಗೆಳೆಯರೇ, ಇದನ್ನು ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಪುರಸ್ಕೃತರು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಒಂದು ಮರೆ ಬಿಡಿ. ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇನ್ನೊಂದು ವಿಡಿಯೋದಲ್ಲಿ ನನಗೆ ಪ್ರೋತ್ಸಾಹ ಹುಮ್ಮಸ್ಸು ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಕ್ರಮ ಸಂಖ್ಯೆ ನೋಡೋಣ. ಇಲ್ಲಿ ಕ್ರಮ ಸಂಖ್ಯೆ ಬರಿತಾ ಹೋಗೋಣ. ಇಲ್ಲಿ ಪಕ್ಕ ಯಾರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದರೆ ಅವರ ಹೆಸರನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗೋಣ, ಸರಿನಾ? ಅದಾದ ನಂತರ ಯಾವಾಗ ಪ್ರಶಸ್ತಿ ಸಿಕ್ತು, ಗೌರವಿಸಿದರು ಅಂತಕ್ಕಂಥದ್ದು, ಯಾವತ್ತು ಕೊಟ್ಟರು ಅಂತಕ್ಕಂಥದ್ದು ಈ ಒಂದು ಸಾಲಿನಲ್ಲಿ ಬರೋಣ. ಅದಾದ್ರೆ ಕ್ಷೇತ್ರ, ಯಾವ ಕ್ಷೇತ್ರಕ್ಕಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಕ್ರಮ ಸಂಖ್ಯೆ ಒಂದು, ಮೊದಲನೇ ಯಾರು ಪಡೆದರು ಅಂತಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಅಂದರೆ ಕುವೆಂಪು. ಎಷ್ಟರಲ್ಲಿ ಅಂದ್ರೆಗಿನ 1992ರಲ್ಲಿ. ಯಾವೊಂದು ಕ್ಷೇತ್ರ ಅಂದ್ರೆಗಿನ ಸಾಹಿತ್ಯ ಕ್ಷೇತ್ರಕ್ಕಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಯಿತು. ಎರಡನೇದು ರಾಜಕುಮಾರ್. ನೋಡಿಲಿ, ರಾಜಕುಮಾರರು ಕೂಡ 1992ರಲ್ಲಿ ಅಂದರೆ 1992ರಲ್ಲಿ ಇಬ್ಬರಿಗೆ ನೀಡಲಾಯಿತು. ಯಾರ್ಯಾರು ಅಂದ್ರೆಗಿನ ಕುವೆಂಪು ಮತ್ತು ರಾಜ್ಕುಮಾರ್ ಅವರಿಗೆ 1992ರಲ್ಲಿ ನೀಡಲಾಯಿತು. ಓಕೆನಾ? ಯಾವ ಕ್ಷೇತ್ರಕ್ಕಾಗಿ ಅಂದರೆ ಚಲನಚಿತ್ರ ಅಂತೇಳಿ, ಚಲನಚಿತ್ರ ಕ್ಷೇತ್ರಕ್ಕಾಗಿ ಅವರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಯಿತು. ಅದೇ ಥರ ಮೂರನೇವರು ಯಾರು ಅಂದ್ರೆಗಿನ ಎಸ್ ನಿಜಲಿಂಗಪ್ಪರವರಿಗೆ ನೀಡಲಾಯಿತು. ನಿಜಲಿಂಗಪ್ಪ ಯಾವಾಗ ಅಂತಂದ್ರೆಗಿನ 1999ರಲ್ಲಿ. ಯಾವ ಕ್ಷೇತ್ರಕ್ಕಾಗಿ ಅಂದ್ರೆಗಿನ ರಾಜಕೀಯ ಕ್ಷೇತ್ರದಲ್ಲಿ ಅವರು ಗಣ್ಯ ಸಾಧನೆ ಮಾಡಿದರು, ಆದ ಕಾರಣ ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಯಿತು. ಓಕೆ, ನಾಲ್ಕನೇ ನೋಡಿ, ಸಿ ಎನ್ ಆರ್ ರಾವ್ ಅವರಿಗೆ ಕರ್ನಾಟಕ ಪ್ರಶಸ್ತಿ ಯಾವಾಗ ನೀಡಲಾಯಿತು ಅಂದ್ರೆಗಿನ 2000 ಇಸ್ವಿಯಲ್ಲಿ ನೀಡಲಾಯಿತು. ಯಾವ ಕ್ಷೇತ್ರ ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು. ಐದನೇದು ಯಾರು ಅಂದ್ರೆಗಿನ ದೇವಿ ಪ್ರಸಾದ್ ಶೆಟ್ಟಿ. ಓಕೆ, ದೇವಿ ಪ್ರಸಾದ್ ಶೆಟ್ಟಿ ಎಷ್ಟರಲ್ಲಿ ಅಂದ್ರೆಗಿನ 2001ರಲ್ಲಿ ನೀಡಲಾಯಿತು. ವೈದ್ಯಕೀಯದಲ್ಲಿ ಸಾಧನೆಗೈದಕ್ಕಾಗಿ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಯಿತು. ಓಕೆ, ಆರನೇದು ಇಲ್ಲಿ ಭೀಮಸೇನ ಜೋಶಿ. ಓಕೆ, ಇಲ್ಲಿ ಭೀಮಸೇನ್ ಜೋಶಿ ಅವರು ಎಷ್ಟರಲ್ಲಿ ಕೊಡಲಾಯಿತು ಅಂದರೆ 2005ರಲ್ಲಿ ಕೊಡಲಾಯಿತು. ಯಾವ ಒಂದು ಕ್ಷೇತ್ರಕ್ಕಾಗಿ. ಏಳನೇದು ಶ್ರೀ ಶಿವಕುಮಾರ ಸ್ವಾಮಿಗಳು ಅವರಿಗೆ ಎಷ್ಟರಲ್ಲಿ ನೀಡಲಾಯಿತು ಅಂದ್ರೆ 2007ರಲ್ಲಿ ನೀಡಲಾಯಿತು. ಯಾವ ಒಂದು ಕ್ಷೇತ್ರ ಅಂತಂದರೆ ಸಾಮಾಜಿಕ ಸೇವೆಗಾಗಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. ಸಾಮಾಜಿಕ ಸೇವೆ. ಓಕೆ, ಅದೇ ಎಂಟು ದೇ ಜವರೇಗೌಡ ಇವರಿಗೆ ಎಷ್ಟರಲ್ಲಿ ನೀಡಲಾಯಿತು ಅಂದರೆ 2008ರಲ್ಲಿ ನೀಡಲಾಯಿತು. ಯಾವೊಂದು ಕ್ಷೇತ್ರ ಅಂತಂದರೆ ಸಾಹಿತ್ಯ ಕ್ಷೇತ್ರಕ್ಕಾಗಿ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಯಿತು. ಒಂಬತ್ತನೇವರು ಯಾರು ಅಂದ್ರೆಗಿನ ಡಿ ವೀರೇಂದ್ರ ಹೆಗಡೆ ಎಷ್ಟರಲ್ಲಿ ಅಂದರೆ 2009ರಲ್ಲಿ. ಯಾವೊಂದು ಕ್ಷೇತ್ರಕ್ಕಾಗಿ ಅಂದ್ರೆಗಿನ ಸಾಮಾಜಿಕ ಸೇವೆಗಾಗಿ ಅವರಿಗೆ 2009ರಲ್ಲಿ ಈ ಒಂದು ಪ್ರಶಸ್ತಿ ನೀಡಲಾಯಿತು. ಹತ್ತನೇವರು ಯಾರು ಅಂದ್ರೆಗಿನ ಪುನೀತ್ ರಾಜಕುಮಾರ್ ಎಷ್ಟರಲ್ಲಿ ನೀಡಲಾಯಿತು ಅಂದರೆ 2021ರಲ್ಲಿ. ಯಾವೊಂದು ಕ್ಷೇತ್ರಕ್ಕೆ ಅಂದ್ರೆ ಸಿನಿಮಾ ಹಾಗೂ ಸಾಮಾಜಿಕ ಸೇವೆಗಾಗಿ ಇವರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಯಿತು. ಒಟ್ಟು 10 ಮಂದಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂತ ತಿಳ್ಕೊಂಡಿದ್ದೀನಿ.
ನಿಮಗೆ ಎಂತಹ ಥರನಾಗಿದ್ದ ವೀಡಿಯೋಸ್ ಬೇಕು ಕಾನ್ಸ್ಟೆಂಟ್ಲಿ ಕಾಂಟ್ ಮಾಡಿ ಅಂತ ವೀಡಿಯೋಗಳು ನಾನು ಮಾಡಲಿಕ್ಕೆ ಸಿದ್ಧನೇ ಇರ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ವೀಡಿಯೋ ಮುಗಿಸಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.